ಆನೆ ಮತ್ತು ಗಿಣಿಯ ಕತೆ. ಒಂದು ಗಿಣಿ ಬಹಳ ದಿನಗಳಿಂದ ಪಂಜರದಲ್ಲಿದ್ದು ತುಂಬ ಬೇಸರಗೊಂಡಿತ್ತು. ಅದು ಸ್ವತಂತ್ರವಾಗಿ ಆಕಾಶದಲ್ಲಿ ಹಾರಲು ಬಯಸಿತು. ಬಹಳ ಪ್ರಯತ್ನ ಮಾಡಿ ಒಂದು ದಿನ ಹೊರಗೆ ಬಂತು. ಗಿಣಿಗೆ ಕಾಡಿನ ವಾತಾವರಣ ತುಂಬ ಇಷ್ಟವಾಗಿತ್ತು. ಆ ಕಾಡಿನಲ್ಲಿ ಪ್ರತಿದಿನ ತರತರಹದ ಸಿಹಿ ಹಣ್ಣುಗಳನ್ನು ತಿನ್ನುತ್ತಿತ್ತು. ಉಲ್ಲಾಸದಿಂದ ಕಾಡಿನಲ್ಲಿ ಹಾರಾಡುತ್ತಾ ಅದರ ಜೀವನ ತುಂಬ ಸುಖವಾಗಿ ನಡೆಸುತ್ತಿತ್ತು. ಒಂದು ದಿನ ಗಿಣಿಗೆ ಮರದ ಕೆಳಗೆ ಆನೆಯು ಕಂಡಿತು. ಆನೆಯನ್ನು ನೋಡಿದ ತಕ್ಷಣ ಛೇಡಿಸಲು ಯೋಚನೆ ಮಾಡಿತು. ಆನೆಯು ಮರದ ಕೆಳಗೆ ಮಲಗಿತ್ತು. ಆ ಗಿಣಿಯು ಆನೆಯ ನಿದ್ರೆಯನ್ನು ಕೆಡಿಸಲು ಆಲೋಚಿಸಿತು. ಗಿಣಿಯು ಅತಿ ವೇಗವಾಗಿ ಮರದಿಂದ ಹಾರಿ ಬಂದು ಆನೆಯ ತಲೆಯ ಮೇಲೆ ಕುಕ್ಕಿತು. ಆಗ ಆನೆಗೆ ಎಚ್ಚರವಾಯಿತು. ತನ್ನ ಕಣ್ಣನ್ನು ತೆಗೆದು ನೋಡಿತು. ಗಿಣಿಯು ಮರದ ಮೇಲೆ ಕುಳಿತುಕೊಂಡು ನಗುತ್ತಾ ಇತ್ತು. ಆನೆಯು ಬೇಸರಗೊಂಡು, ಅರೆ ಗಿಣಿ, ಯಾಕೆ ಈ ಥರ ಮಾಡುತ್ತಿದ್ದೀಯಾ ಎಂದು ಕೇಳಿತು. ಆಗ ಗಿಣಿ, ತಮಾಷೆ ಮಾಡಿದೆ ಗೆಳೆಯ ಎಂದು ಹೇಳಿತು. ಆನೆಯು ತಲೆ ಕೆಡಿಸಿಕೊಳ್ಳದೆ ನಿದ್ರೆ ಮಾಡುತ್ತಿತ್ತು. ಸ್ವಲ್ಪ ಸಮಯದ ನಂತರ ಮೊದಲಿನಂತೆ ತಲೆಯ ಮೇಲೆ ಬಂದು ಕುಕ್ಕಿ ಹಾರಿ ಮರದ ಮೇಲೆ ಕೂತಿತ್ತು. ಆಗ ಆನೆಯು ಸಿಟ್ಟಿನಿಂದ ನೋಡಿತು. ಅರೆ, ನೀನು ಮತ್ತೆ ಯಾಕೆ ಬಂದೆ? ಏನು ಸಮಾಚಾರ? ನಿನಗೆ ಏನು ಕೆಲಸವೇ ಇಲ್ಲವಾ? ಆದರೆ ಆ ಗಿಣಿಗೆ ಛೇಡಿಸುವುದು ತಮಾಷೆಯಾಗಿತ್ತು. ಮತ್ತೆ ಮತ್ತೆ ಬಂದು ಕಾಡಿಸುತ್ತಿತ್ತು. ಆನೆಗೆ ತುಂಬ ಬೇಸರವಾಗಿ ಅಲ್ಲಿಂದ ಹೊರಟಿತು. ಗಿಣಿಗೆ ಇನ್ನೂ ಬಹಳ ತಮಾಷೆಯಾಯಿತು. ಮತ್ತೊಮ್ಮೆ ಅದೇ ಥರ ಛೇಡಿಸಿತು. ಆನೆಗೆ ತುಂಬ ಕೋಪ ಬಂದು ಗಿಣಿಗೆ ಏನಾದರೂ ಮಾಡಿ ಸರಿಯಾದ ಪಾಠ ಕಲಿಸಬೇಕೆಂದು ಯೋಚಿಸಿತು. ಒಂದು ದಿನ ಕೆರೆಯ ನೀರಿನ ಒಳಗಡೆ ಹೋಗಿ ತನ್ನ ಇಡೀ ಶರೀರವನ್ನು ನೀರಿನ ಒಳಗೆ ಮುಳುಗಿಸಿತು. ಆನೆ ಮಾಡುವುದನ್ನು ನೋಡಿ ಗಿಣಿ ಆಲೋಚಿಸಿತು. ನನಗೆ ಹೆದರಿ ನೀರಿನ ಒಳಗೆ ಹೋಗಿ ಕೂತಿದೆ ಎಂದು ನಗುತ್ತಾ ಇತ್ತು. ಮತ್ತೊಮ್ಮೆ ಅದರ ಬಳಿ ಹೋಗಿ ಆನೆಯ ತಲೆಯ ಮೇಲೆ ಛೇಡಿಸಲು ಕೂತಿತ್ತು. ಆದರೆ ಆನೆಗೆ ಮೊದಲೇ ಗೊತ್ತಿತ್ತು ಗಿಣಿ ಮತ್ತೆ ಬರುತ್ತದೆ ಎಂದು. ಮೊದಲೇ ತನ್ನ ಸೊಂಡಲಿನಲ್ಲಿ ನೀರನ್ನು ಶೇಖರಿಸಿಕೊಂಡಿತ್ತು. ಜೋರಾಗಿ ತನ್ನ ಸೊಂಡಲಿನಿಂದ ನೀರನ್ನು ಗಿಣಿಯ ಮೇಲೆ ಹಾಕಿತು. ಆ ಜೋರಾದ ನೀರಿನ ರಭಸಕ್ಕೆ ಕೆರೆಯಲ್ಲಿ ಬಿತ್ತು. ಜೀವಕ್ಕಾಗಿ ತಡಪಡಿಸುತ್ತಿತ್ತು. ಆನೆಗೆ ಗಿಣಿಯ ಮೇಲೆ ದಯೆ ಬಂದು ನೀರಿನಿಂದ ಹೊರಗೆ ಹಾಕಿತು. ಗಿಣಿ ಆನೆಗೆ ಕ್ಷಮೆಯನ್ನು ಕೇಳಿತು. ಆನೆ ಗಿಣಿಗೆ ತಕ್ಕ ಶಿಕ್ಷೆ ದೊರೆಯಿತು ಎಂದು ಜೋರಾಗಿ ನಗುತ್ತಾ ಹೋಯಿತು. ನಂತರ ಗಿಣಿಯು ಅರ್ಥ ಮಾಡಿಕೊಂಡಿತ್ತು. ಚಿಕ್ಕವರ ಮತ್ತು ದೊಡ್ಡವರ ಅಂತರ ತಿಳಿಯಿತು. ಈ ಕಥೆಯ ಅರ್ಥವೇನೆಂದರೆ, ತಮಾಷೆ ಮಾಡೋದಕ್ಕೂ ಒಂದು ರೀತಿ ಇರುತ್ತದೆ. ಅವರನ್ನು ತಿಳಿದುಕೊಂಡು ವ್ಯವಹಾರ ಮಾಡಬೇಕು. ನಮಗೆ ಇನ್ನೊಬ್ಬರಿಂದ ಏನಾದರೂ ಬೇಕಾದರೆ ಮೊದಲು ಅವರನ್ನು ಗೌರವಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲನ್ನು